ನಮಸ್ತೆ ವೀಕ್ಷಕರೇ, ನಾನು ತನುಜಾ ಕೆಬಿ, ಪಾರಂಪರಿಕ ವೈದ್ಯೆ, ಯೋಗವನ ಬೆಟ್ಟ, ಚಿತ್ರದುರ್ಗ. ತಮಗೆಲ್ಲರಿಗೂ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಕಿಡ್ನಿ ವೈಫಲ್ಯದ ಕುರಿತು ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಕಿಡ್ನಿಯು ನಮ್ಮ ದೇಹದಲ್ಲಿ ರಕ್ತವನ್ನು ಒಂದು ಶೋಧಿಸುವಂತಹ ಒಂದು ಅಂಗವಾಗಿದೆ. ಇದು ರಕ್ತವನ್ನು ಶೋಧಿಸಿ ಅದರಿಂದ ಬಂದಂತಹ ಕಲ್ಮಶವನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ. ಹಾಗಿದ್ರೆ ಕಿಡ್ನಿ ಏನಾದರೂ ರಕ್ತವನ್ನು ಶೋಧಿಸುವಲ್ಲಿ ಏನಾದರೂ ವಿಫಲವಾದರೆ, ರಕ್ತವನ್ನು ಶೋಧಿಸದೇ ಇದ್ದಾಗ ರಕ್ತದಲ್ಲಿ ಕ್ರಿಯೇಟಿನ್ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಈ ಕ್ರಿಯೇಟಿನ್ ಅಂದರೆ ಏನು ಅಂತ ನೋಡೋದಾದರೆ, ಕ್ರಿಯೇಟಿನ್ ಮನುಷ್ಯನ ರಕ್ತದಲ್ಲಿ ಒಂದು ಮಾಂಸಖಂಡಗಳ ಕಲ್ಮಶದಿಂದ ಮಾಡಲ್ಪಟ್ಟಿರುತ್ತೆ. ಈಗ ಸಾಮಾನ್ಯವಾಗಿ ನಾವು ನೋಡೋದಾದರೆ ಮಹಿಳೆಯರಿಗಿಂತ ಪುರುಷರಲ್ಲಿ ನಾವು ಈ ಕ್ರಿಯೇಟಿನ್ ಅಂಶವನ್ನು ನಾವು ಹೆಚ್ಚಾಗಿ ಕಾಣ್ಬೋದಾಗಿದೆ. ಹಾಗಿದ್ರೆ ಈ ಕ್ರಿಯೇಟಿನ್ ಅಂಶ ಹೆಚ್ಚಾಗೋದಿಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಅತಿಯಾದ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವನೆ ಮಾಡೋದ್ರಿಂದ, ಅಂದರೆ ತುಂಬ ಪ್ರತಿದಿನ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವನೆ ಮಾಡೋದ್ರಿಂದ. ಈಗ ಉದಾಹರಣೆಗೆ ಹೇಳೋದಾದರೆ ಪ್ರತಿದಿನ ಮಾಂಸಾಹಾರವನ್ನು ಸೇವನೆ ಮಾಡೋದಿರ್ಬೋದು, ಪ್ರತಿದಿನ ಅಜೀರ್ಣ ಆಹಾರಗಳನ್ನು ಸೇವನೆ ಮಾಡೋದಿರ್ಬೋದು. ಇನ್ನೊಂದು ಗೊತ್ತಿರಲಿ ವೀಕ್ಷಕರೇ, ನಮ್ಮ ದೇಹಕ್ಕೆ ಪ್ರೋಟೀನ್ ಬೇಕು, ಬಟ್ ಯಾವ ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಪ್ರತಿದಿನ ಪ್ರೋಟೀನ್ ಸೇವನೆ ಮಾಡೋದು ಸಮೇತ ಅಪಾಯ ಅನ್ನೋದನ್ನ ನಾವು ಈ ಕಾಯಿಲೆಯಲ್ಲಿ ಕಾಣ್ಬೋದಾಗಿದೆ. ಹಾಗಿದ್ರೆ ಈ ತರಹದ ಕಾಯಿಲೆಗಳನ್ನ ಹೇಳೋದಾದ್ರೆ ಗೌಟ್, ಡಯಾಬಿಟಿಕ್ಸ್, ಹೈ ಬಿ ಪಿ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಆಟೋ ಇಮ್ಯುನೋ ಡಿಸಾರ್ಡರ್, ಈ ತರಹದ ಕಾಯಿಲೆಗಳು ಕಿಡ್ನಿ ವೈಫಲ್ಯಕ್ಕೆ ಕಾರಣವಾಗುತ್ತೆ. ಇನ್ನು ಈ ಲಾಂಗ್ ಲಾಸ್ಟಿಂಗ್ ಅಂತಹ ಕಾಯಿಲೆಗಳು ಅಂತ ಹೀಗೇನು ಹೇಳಿದೆ, ಇನ್ನು ದೀರ್ಘಕಾಲದ ಕಾಯಿಲೆಗಳು ಇವೆಲ್ಲವೂ ಕಿಡ್ನಿ ವೈಫಲ್ಯವಾಗಲಿಕ್ಕೆ ಕಾರಣವಾಗ್ತಾ ಹೋಗುತ್ತೆ ವೀಕ್ಷಕರೇ. ಇನ್ನು ಕಿಡ್ನಿ ವೈಫಲ್ಯವಾದಾಗ ಯಾವುದೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದರೆ, ಕಡಿಮೆ ಮೂತ್ರ ಹೋಗುವುದು, ಅಂದರೆ ಮೂತ್ರ, ಈಗ ನೀವು ನೀರು ಏನು ಕುಡ್ದಿರ್ತೀರೋ ಅದಕ್ಕಿಂತ ಕಡಿಮೆ ಮೂತ್ರ ಹೋಗುವಂಥದ್ದು, ಅತಿಯಾಗಿ ಆಯಾಸ ಆಗುವಂಥದ್ದು, ಕೈ ಕಾಲುಗಳು ಬಾವು ಬರುವಂಥದ್ದು, ಹೊಟ್ಟೆ ಉಬ್ಬರ ಬರುವಂಥದ್ದು, ಹೊಟ್ಟೆ ದಪ್ಪ ಆಗುವಂಥದ್ದು, ಆಹಾರ ಸೇರದೇ ಇರುವಂಥದ್ದು, ವಾಂತಿ ಬರುವಂಥದ್ದು, ಇವೆಲ್ಲವೂ ಲಕ್ಷಣಗಳಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಿದ್ರೆ ಈ ಕ್ರಿಯೇಟಿನ್ ಹೆಚ್ಚಾಗಿರೋರು ಯಾವುದೆಲ್ಲ ಆಹಾರ ಸೇವನೆ ಮಾಡಬಹುದು, ಯಾವುದೆಲ್ಲ ಪದಾರ್ಥಗಳನ್ನು ಸೇವನೆ ಮಾಡಬಹುದು ಅಂತ ನೋಡೋದಾದರೆ, ಇನ್ನು ತರಕಾರಿಗಳಲ್ಲಿ ಹೇಳೋದಾದರೆ ಕ್ಯಾರೆಟ್ ಇರ್ಬೋದು, ಮೂಲಂಗಿ, ಹೂಕೋಸು, ಎಲೆಕೋಸು, ಈ ರೀತಿಯ ಪದಾರ್ಥಗಳನ್ನು, ಇನ್ನು ಎಳೆಯ ಸೌತೆಕಾಯಿ, ಈ ರೀತಿಯ ಪದಾರ್ಥಗಳನ್ನು ಅವರು ಸೇವನೆ ಮಾಡಬಹುದು. ಇನ್ನು ಹಣ್ಣುಗಳನ್ನು ನೋಡೋದಾದರೆ ಸೇಬು, ದ್ರಾಕ್ಷಿ, ಇನ್ನು ಅನಾನಸ್ಸು, ಈ ಬೆರ್ರೀಸ್ ಅಂತಹ ಹಣ್ಣುಗಳನ್ನು ಸೇವನೆ ಮಾಡಬಹುದು. ಇನ್ನು ಕಿಡ್ನಿ ಕ್ರಿಯೇಟಿನ್ಸ್ ಇರುವವರು ಯಾವುದೆಲ್ಲ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅಂತ ನೋಡೋದಾದರೆ, ಅತಿಯಾದ ಪ್ರೋಟೀನ್ ಯುಕ್ತ ಆಹಾರ, ಅಂದರೆ ಅತಿಯಾಗಿ ಪ್ರೋಟೀನ್ ಇರುವಂತಹ ಆಹಾರ ಮತ್ತು ಪೊಟ್ಯಾಷಿಯಂ ಯುಕ್ತ ಆಹಾರವನ್ನು ಸೇವನೆ ಮಾಡಬಾರ್ದು. ಇನ್ನು ಹಾಲಿನ ಉತ್ಪನ್ನಗಳನ್ನು ಸೇವನೆ ಮಾಡಬಾರ್ದು. ಅತಿಯಾದ ಮಾಂಸಾಹಾರ, ಅಜೀರ್ಣ ಆಹಾರಗಳನ್ನು ಸೇವನೆ ಮಾಡಬಾರ್ದು. ಇನ್ನು ಎಳನೀರು, ಸಕ್ಕರೆ, ಮೈದಾ, ಈ ತರಹದ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು. ಇನ್ನು ಸಿರಿಧಾನ್ಯದಂತಹ ಆಹಾರಗಳನ್ನು, ಸಿರಿಧಾನ್ಯಗಳನ್ನು ಅತಿ ಹೆಚ್ಚು ಬಳಸಬಾರ್ದು. ಸೊ ಈ ರೀತಿ ನೀವು ಆ ಪದಾರ್ಥಗಳನ್ನು ಬಿಟ್ಟಿದ್ದೇ ಆದರೆ ನೀವು ಕ್ರಿಯೇಟಿನ್ ಅಂಶವನ್ನು ನಿಯಂತ್ರಣದಲ್ಲಿ ಇಟ್ಕೋಬೋದು. ಇದಕ್ಕೆ ನಿಯಂತ್ರಣದಲ್ಲಿ ಇಟ್ಕೋಬೋದೇ ವಿನಃ ಮನೆ ಮದ್ದಿನಿಂದ ಯಾವುದೇ ರೀತಿ ನಾವು ಗುಣ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ವೀಕ್ಷಕರೇ. ಒಮ್ಮೆ ಯೋಗವನ ಬೆಟ್ಟಕ್ಕೆ ಭೇಟಿ ನೀಡಿ ನಿಮ್ಮ ಕಾಯಿಲೆಗೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಇನ್ನು ಆಯುರ್ವೇದದಲ್ಲಿ ಕ್ರಿಯೇಟಿನ್ ಜಾಸ್ತಿ ಇರೋರಿಗೆ ತುಂಬ ಒಳ್ಳೆ ಒಳ್ಳೆ ಮೆಡಿಸನ್ಸ್ ಇದ್ದಾವೆ, ಬಂದು ಇದರ ಸದುಪಯೋಗವನ್ನು ನೀವು ಪಡ್ಕೊಳ್ಳಿ. ನಿಮಗೆ ಸಂಪೂರ್ಣ ವಿಳಾಸವನ್ನು, ನಮ್ಮ ಮಾಹಿತಿಯನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಅವಶ್ಯಕತೆ ಇದ್ದವರು ಸಂಪರ್ಕಿಸಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಧನ್ಯವಾದಗಳು.